ವೆಲ್ಕಮ್ ಬ್ಯಾಕ್. ಸಿಂಧೂರಿ 4 ವರ್ಷದಿಂದ ನನ್ನ ನಂಬರ್ ಅನ್ನ ಬ್ಲಾಕ್ ಮಾಡಿದ್ದಾರೆ ನನಗೆ. ರೋಹಿಣಿ ಸಿಂಧೂರಿ ಗಂಡನಿಂದ ಮಿಸ್ ಕಾಲ್ ಬಂದಿದೆ ಅಂತ News18 ಐಪಿಎಸ್ ಅಧಿಕಾರಿ ಡಿ ರೂಪಾ ಹೇಳಿದ್ದಾರೆ. ಪದೇ ಪದೇ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ನಾನು ಅದನ್ನು ತುಂಬಾ ಸ್ವಯಂ ವೇದ್ಯವಾಗಿ ಬರೆದಿದ್ದೀನಿ. 19-20 ಪಾಯಿಂಟ್ ಹಾಕಿದ್ದೀನಿ, ಫೋಟೋಸ್ಗಳನ್ನು ಹಾಕಿದ್ದೀನಿ. ಅದಲ್ದೇನೆ ಬೇರೆ ಫೋಟೋಸ್ ಇದೆ, ಆದ್ರೆ ನಾನು ಡಿಸೆಂಟ್ ಅನ್ಸುವಂತ ಪಿಕ್ಚರ್ಸ್ ಹಾಕಿದ್ರೆ ಅಂತ ಪಿಕ್ಚರ್ಸ್ಗಳನ್ನು ಯಾಕೆ ಒಬ್ಬ ಮಹಿಳಾ ಅಧಿಕಾರಿ ಇನ್ನೊಬ್ಬರಿಗೆ ಕಳಿಸ್ಬೇಕು, ಪುರುಷ ಅಧಿಕಾರಿಗಳಿಗೆ ಒಬ್ರಿಗೆ ಇಬ್ರಿಗೆ ಮೂವರಿಗೆ ಈ ಕಳಿಸುವ ಉದ್ದೇಶ ಏನು? ಅದು ಒಂದು ಪ್ರಶ್ನೆ. ಎರಡನೇದು ಸಂಧಾನ, ಇದು ಯಾಕೆ ಇವತ್ತು ಹಾಕಿದೆ ಅಂದ್ರೆ ಸಂಧಾನ ಸಂಧಾನ ಅಂತ ಎಲ್ಲಿ ನಿಮ್ಮ ಮೀಡಿಯಾಗಳಲ್ಲಿ ಬಂತು? ಅವಾಗ ನನ್ಗೆ ಅನ್ಸ್ತು ಯಾಕೆ ಸಂಧಾನ? ಈಗ ನಾವು ಕೂಡ ನಾನ್ ಕೂಡ ಜೈಲಲ್ಲಿ ತುಂಬಾ ಪವರ್ಫುಲ್ ವ್ಯಕ್ತಿಗಳಿಗೆ ಹೇಗೆ ಇದು ಸಿಗ್ತಾ ಇದೆ ಸೌಲಭ್ಯಗಳು, ಅದನ್ನೆಲ್ಲ ಎಕ್ಸ್ಪೋಸೆ ಮಾಡಿದ್ದೆ ಪರಪ್ಪನಗ್ರಹಾರ ಜೈಲಲ್ಲಿ. ಅದಾದ ನಂತರನೂ ನಾನು ಅನೇಕ ವಿಷಯಗಳ ಬಗ್ಗೆ ಮಾತಾಡಿದ್ದೀನಿ, ಎಕ್ಸ್ಪೋಸೆ ಮಾಡಿದ್ದೀನಿ. ಆದ್ರೆ ಎಲ್ಲೂ ಕೂಡ ಸಂಧಾನಕ್ಕೆ ಹೋಗಿಲ್ಲ ಯಾರ ಜೊತೆನು. ಸೊ ಈಕೆ ಸಂಧಾನಕ್ಕೆ ಹೋಗ್ತಾರೆ ಅಂದ್ರೆ ಏನರ್ಥ? ಎಲ್ಲಿದೆ, ಯಾವ ಸರ್ಕಾರಿ ಪುಸ್ತಕದಲ್ಲಿ ನಿಯಮದಲ್ಲಿ ಒಂದು ಸಲ ಆರೋಪ ಅಥವಾ ಒಂದು ಆರೋಪ ಪಟ್ಟಿ ಕಳಿಸಿದ ಮೇಲೆ ಸಂಧಾನ ಮಾಡ್ಕೋಬಹುದು ಅಂತ ಎಲ್ಲಿದೆ? ಸೊ ಈ ಸಂಧಾನಕ್ಕೆ ಹೋಗ್ತಾರೆ ಅಂದ್ರೆ ಇವ್ರದ್ದು ಅರ್ಥ ಏನು ಅಂದ್ರೆ ಇವ್ರು ಏನು ಏನು ಮುಚ್ಚಿಟ್ಕೊಳ್ಳಕ್ಕೆ ಪ್ರಯತ್ನಿಸ್ತಾ ಇದಾರೆ? ಇವ್ರ ಬಗ್ಗೆ